ಈಗ 30 ನಿಮಿಷದಲ್ಲಿ 30 ಸುದ್ದಿಯನ್ನ ನೋಡೋಣ. ಕಳೆದ 4 ದಿನಗಳಿಂದ ಬಿಎಸ್ವೈ ಆಪ್ತರು ಹಾಗೂ ಗುತ್ತಿಗೆದಾರರಿಗೆ ಬಿಗ್ ಶಾಕ್ ಕೊಟ್ಟಿದ್ದ ಐಟಿ ಅಧಿಕಾರಿಗಳ ದಾಳಿ ಅಂತ್ಯವಾಗಿದೆ. ಒಟ್ಟು 50 ಕಡೆ ದಾಳಿ ನಡೆಸಿದ 300 ಅಧಿಕಾರಿಗಳು ಆದಾಯ ತೆರಿಗೆ ವಂಚಿಸಿದ್ದವರ ಜನ್ಮ ಜಾಲಾಡಿದ್ದಾರೆ. ಪೆನ್ ಡ್ರೈವ್, ಹಾರ್ಡ್ ಡಿಸ್ಕ್, ಲ್ಯಾಪ್ಟಾಪ್, ಕಡತಗಳು, ಹಣ, ಚಿನ್ನಾಭರಣ ಸೇರಿದಂತೆ ಹಲವು ಮಹತ್ವದ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ. ಅಶೋಕ್ ಮೂಲ ಬಿಜೆಪಿ ಅವರು ನಾವೆಲ್ಲ ವಲಸೆ ಬಂದವರು ಹೀಗಾಗಿ ಆರ್ ಅಶೋಕ್ ಬಗ್ಗೆ ಯಾರು ಮಾತನಾಡಬಾರದು ಅಂತ ಸಚಿವ ಸೋಮಣ್ಣಗೆ ಎಸ್ಟಿ ಸೋಮಶೇಖರ್ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಸಚಿವ ಆರ್ ಅಶೋಕ್ ಬಿಜೆಪಿ ಹಿರಿಯ ಶಾಸಕರು ನಾವೆಲ್ಲರೂ ಬೇರೆ ಪಕ್ಷದಿಂದ ಬಿಜೆಪಿಗೆ ಬಂದವರು ಹೀಗಾಗಿ ಅಶೋಕ್ಗೆ ಉಸ್ತುವಾರಿ ಕೊಟ್ಟರೆ ತಪ್ಪೇನಿಲ್ಲ ಅಲ್ಲದೆ ಬೆಂಗಳೂರು ಉಸ್ತುವಾರಿ ನೀಡೋದು ಸಿಎಂ ಪರಮಾಧಿಕಾರ ಯಾವ ಜಿಲ್ಲೆಗೆ ಯಾರು ಉಸ್ತುವಾರಿ ಅನ್ನೋದು ಅವರಿಗೆ ಗೊತ್ತು ಅಂತ ಹೇಳಿದ್ದಾರೆ. ಉಪಚುನಾವಣೆಯಲ್ಲಿ ಸಿಂದಗಿ ಕ್ಷೇತ್ರ ಗೆಲ್ಲೋದಕ್ಕೆ ಜೆಡಿಎಸ್ ನಾಯಕರು ಮೆಗಾ ಪ್ಲಾನ್ ಮಾಡಿದ್ದಾರೆ. ದೇವೇಗೌಡ ಹಾಗೂ ಪ್ರಜ್ವಲ್ ರೇವಣ್ಣಗೆ ಹೊಣೆ ನೀಡಲಾಗಿದ್ದು ಚುನಾವಣೆ ಮುಗಿಯುವವರೆಗೂ ಸಿಂದಗಿಯಲ್ಲೇ ವಾಸ್ತವ್ಯ ಹೂಡಲಿದ್ದಾರೆ. ಅಕ್ಟೋಬರ್ 15ರಿಂದ ಸಿಂದಗಿಯಲ್ಲಿ ತಾತ ಮೊಮ್ಮಗ ಪ್ರಚಾರ ನಡೆಸಲಿದ್ದು ಹಿರಿಯರಿಗೆ ದೇವೇಗೌಡರು ಗಾಳ ಹಾಕಿದರೆ ಯುವಜನತೆಯ ಮತ ಬ್ಯಾಂಕ್ಗೆ ಪ್ರಜ್ವಲ್ ಕೈ ಹಾಕಲಿದ್ದಾರೆ. ಮಂಡ್ಯದ ಮೈಶುಗರ್ ಹೋರಾಟಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಮಂಡ್ಯದ ವಿವಿ ಪ್ರತಿಮೆ ಬಳಿ ಕಳೆದ 28 ದಿನಗಳಿಂದ ಹೋರಾಟ ನಡೆಯತಾ ಇದೆ ಎಂದು ಸ್ಥಳಕ್ಕೆ ಭೇಟಿ ನೀಡಿದ ಸಿದ್ದರಾಮಯ್ಯ ಪ್ರತಿಭಟನಾಕಾರರಿಗೆ ಬೆಂಬಲ ಸೂಚಿಸಿದ್ದು ಮೈಶುಗರ್ ಸರ್ಕಾರಿ ಸ್ವಾಮ್ಯದಲ್ಲೇ ಪ್ರಾರಂಭವಾಗಬೇಕು ಅಂತ ಸರ್ಕಾರವನ್ನ ಆಗ್ರಹಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗಿದ್ದ 8 ಮಂದಿ ಘರ ವಾಪಸಿಯಾಗಿದ್ದಾರೆ. ಶಾಸಕ ಗೂಳಿಹಟ್ಟಿ ಶೇಖರ್ ಮನವೊಲಿಕೆಯಿಂದಾಗಿ ಹಿಂದೂ ಧರ್ಮಕ್ಕೆ ವಾಪಸಾಗಿದ್ದಾರೆ. ಅಣ್ಣಪ್ಪ, ನಾರಾಯಣಪ್ಪ, ಗೌರಮ್ಮ, ಮಾರಮ್ಮ ಕುಟುಂಬಸ್ಥರು 4 ವರ್ಷಗಳ ಹಿಂದೆ ಕೇರಳದಲ್ಲಿ ಮತಾಂತರ ಆಗಿದ್ರು. ಇದೀಗ ಹೊಸದುರ್ಗ ಹಾಲು ರಾಮೇಶ್ವರ ದೇಗುಲದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಮತ್ತೆ ಹಿಂದೂ ಧರ್ಮಕ್ಕೆ ವಾಪಸಾಗಿದ್ದಾರೆ. ಬೆಂಗಳೂರಿನಲ್ಲಿ ಭಾರಿ ಮಳೆಯಿಂದ ಮತ್ತೊಂದು ಕಟ್ಟಡಕ್ಕೆ ಆತಂಕ ಎದುರಾಗಿದೆ. ಕಾಲುವೆ ಮೇಲೆ ನಿರ್ಮಿಸಿದ್ದ ಮನೆಯ ತಡೆಗೋಡೆ ಕುಸಿದಿದೆ. ನಾಗರಭಾವಿ ಕೃಷ್ಣ ಅನ್ನೋರ ಮನೆಗೀಗ ಕಂಟಕ ಎದುರಾಗಿದ್ದು ಬಿಬಿಎಂಪಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕಳೆದ 20 ವರ್ಷಗಳಿಂದ ಹಿಂದೆಂದೂ ಆಗದ ಮಳೆ ಬೆಂಗಳೂರಿನಲ್ಲಿ ಆಗಿದೆ. ಕೇವಲ 9 ದಿನದಲ್ಲಿ ಶೇಕಡಾ 28ರಷ್ಟು ಮಳೆಯಾಗಿದೆ. ಅಕ್ಟೋಬರ್ 4ರಂದು 66 ಮಿಲಿಮೀಟರ್ ಮಳೆಯಾಗಿದ್ದು ಕಳೆದ 9 ದಿನದಲ್ಲೇ 100 ಮಿಲಿಮೀಟರ್ಗಿಂತಲೂ ಅಧಿಕ ಮಳೆಯಾಗಿದೆ. ಹವಾಮಾನ ಇಲಾಖೆ ನೀಡಿರುವ ಮಾಹಿತಿ ಪ್ರಕಾರ ಇನ್ನು 3 ದಿನಗಳ ಕಾಲ ಬೆಂಗಳೂರಲ್ಲಿ ಭಾರಿ ಮಳೆ ಆಗಲಿದೆ ಅಂತ ಮುನ್ಸೂಚನೆಯನ್ನು ನೀಡಲಾಗಿದೆ. ವಿಜಯನಗರ ಜಿಲ್ಲೆಯಲ್ಲೂ ಭಾರಿ ಪ್ರಮಾಣದ ಮಳೆ ಆಗ್ತಾ ಇದೆ. ನಿನ್ನೆ ರಾತ್ರಿ ಸುರಿದಂತಹ ಭಾರಿ ಮಳೆಗೆ ಹೊಸಪೇಟೆಯ ರಾಯರ ಕೆರೆ ತುಂಬಿ ಹರಿತಾ ಇದೆ. ಈ ವೇಳೆ ಅಕ್ಕಪಕ್ಕದ ಜಮೀನುಗಳಿಗೂ ಮಳೆ ನೀರು ನುಗ್ಗಿದ್ದು ಜಮೀನಿನಲ್ಲಿ ಬೆಳೆದಿದ್ದ ಬಾಳೆ, ಕಬ್ಬು, ಮೆಕ್ಕೆಜೋಳ ಸೇರಿದಂತೆ ಹಲವು ಬೆಳೆಗಳು ನೀರು ಪಾಲಾಗಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ತಡರಾತ್ರಿ ಭಾರಿ ಮಳೆಯಾಗಿದೆ. ಹುನಗುಂದ ತಾಲೂಕಿನ ಬೇಕಲಮಲ್ಲದಿನ್ನಿ ಹಳ್ಳದಲ್ಲಿ ಸಿಲುಕಿದ್ದ ಬಸ್ಸನ್ನು ಟ್ರ್ಯಾಕ್ಟರ್ ಕಟ್ಟಿ ಎಳೆಸಲಾಗಿದೆ. ಭಾರಿ ಮಳೆಯಿಂದಾಗಿ ಹುನಗುಂದ ಕರಡಿ ಮಾರ್ಗದಲ್ಲಿ ಸಂಚಾರ ಅಸ್ತವ್ಯಸ್ತಗೊಂಡಿದೆ. ರಸ್ತೆ ಮೇಲೆಲ್ಲೂ ಹಳ್ಳದ ನೀರು ನಿಂತಿದ್ದರಿಂದ ಬೈಕ್ ಸಂಚಾರಕ್ಕೂ ಕಂಟಕವಾಗಿದೆ.